ಬಗ್ಗೆ ಮಾಹಿತಿ ಇಲ್ಲ. ಸಚಿವ ಸಂಪುಟದಲ್ಲಿ ಭಾರಿ ಬದಲಾವಣೆ ಆಗುತ್ತೆ ಅಂತ ಹೇಳಿದೆ ಅಂತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಈ ಕುರಿತು ಮಾತನಾಡಿದಂತಹ ಇವರು, ಪರಿಷತ್ ಫಲಿತಾಂಶ ಬರುತ್ತೆ, ಮುಂದಿನ ಬೆಳವಣಿಗೆ ಆಗುತ್ತೆ. ಕುಟುಂಬದಲ್ಲಿರೋರೆಲ್ಲ ಎಂಎಲ್ಎ ಎಂಪಿ ಆದರೆ ದೇವೇಗೌಡರ ಫ್ಯಾಮಿಲಿ ಆಗ್ಬಿಡುತ್ತೆ. ಮತ್ತೆ ಸಿಎಂ ಬದಲಾವಣೆ ಕಾಂಗ್ರೆಸ್ ಮಾಡಿರೋ ಸುದ್ದಿ ಅಷ್ಟೇ. ಬೊಮ್ಮಾಯಿ ಸಿಎಂ ಆಗಿ ಇನ್ನೂ 100 ದಿನ ಆಗಿದೆ ಅಷ್ಟೇ, ಆಮೇಲೆ ಗೊತ್ತಾಗುತ್ತೆ ತೃಪ್ತಿ ಅತೃಪ್ತಿ ಅಲ್ಲ. ಭ್ರಷ್ಟಾಚಾರ ಎಲ್ಲ ಕಡಿಮೆ ಆಗ್ತಿದೆ. ಸೂಪರ್ ಸಿಎಂ ಇದ್ದಾಗ ಭ್ರಷ್ಟಾಚಾರ ಇತ್ತು, ಈಗ ಆ ಪ್ರಮಾಣದಲ್ಲಿ ಇಲ್ಲ. ನಾನು ಸಿಎಂ ಆದರೆ ರಾಜ್ಯದ ಇತಿಹಾಸವೇ ಬದಲಾಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸಿಸೇರಿಯನ್ ಹೆರಿಗೆ ಖಾಸಗಿ ಆಸ್ಪತ್ರೆಗಳ ಹಣ ಸುಲಿಗೆಯ ದಂಧೆಯಾಗಿ ಪರಿಣಮಿಸುತ್ತಾ ಇದ್ದು, ಹಣ ಸುಲಿಗೆಗೆ ಕಡಿವಾಣ ಹಾಕುವ ಬದಲಿಗೆ ಸರ್ಕಾರ ಕಣ್ಮುಚ್ಚಿ ಕೂತ್ಕೊಂಡಿದೆ ಅಂತ ರಾಜ್ಯ ಕಾಂಗ್ರೆಸ್ ಟ್ವೀಟ್ ದಾಳಿ ನಡೆಸಿದೆ. ಹಣ ಸುಲಿಗೆಯ ಒಂದೇ ಉದ್ದೇಶಕ್ಕಾಗಿ ಅನಗತ್ಯವಾಗಿ ಸಿಸೇರಿಯನ್ ಹೆರಿಗೆ ಮಾಡಲಾಗ್ತಾ ಇದೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ. ಆರೋಗ್ಯ ಸಚಿವರೇ ಲಾಬಿಯೊಂದಿಗೆ ಶಾಮೀಲಾಗಿದ್ದೀರಾ ಅಥವಾ ನಿಯಂತ್ರಣದಲ್ಲಿ ವಿಫಲರಾಗಿದ್ದೀರಾ ಅಂತ ಕಾಂಗ್ರೆಸ್ ಟ್ವೀಟ್ ಮೂಲಕ ಪ್ರಶ್ನೆ ಕೇಳಿದೆ. ಬಿಟ್ಕಾಯಿನ್ ವಿಚಾರದಲ್ಲಿ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ ಅಂತ ಶಾಸಕ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಕುರಿತು ಮಾತನಾಡಿದಂತಹ ಇವರು, ಸತ್ಯಾಂಶ ಮುಚ್ಚಿ ಹಾಕೋದಿಕ್ಕೆ ಸರ್ಕಾರ ಪ್ರಯತ್ನವನ್ನ ಮಾಡ್ತಾ ಇದೆ. ನಾವು ಡೇ 1 ತನಿಖೆ ಆಗಬೇಕು ಅಂತ ಹೇಳ್ತಾ ಇದೀವಿ. ಬಿಟ್ಕಾಯಿನ್ ವಿಚಾರ ಮುಂದಿನ ವಾರ ಸದನದಲ್ಲಿ ಚರ್ಚೆಗೆ ಬರುತ್ತೆ ಅಂತ ಹೇಳಿದ್ದಾರೆ. ಕಲಬುರಗಿ ನಗರದ ರಿಂಗ್ ರೋಡ್ ಪ್ರದೇಶದ ವಿಂಟೇಜ್ ಫಂಕ್ಷನ್ ಹಾಲ್ ಹತ್ತಿರ ಓಮಿನಿ ಕಾರ್ಗೆ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದ್ದು ಧಗ ಧಗ ಹೊತ್ತಿ ಹೋಗುತ್ತದೆ. ಚಲಿಸ್ತಾ ಇದ್ದ ಕಾರು ಭಾಗದಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು ಚಾಲಕನ ನಿಯಂತ್ರಣ ತಪ್ಪಿ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಇನ್ನು ಡಿಕ್ಕಿ ರಭಸಕ್ಕೆ ಕಾರ್ ಬಾಗಿಲು ಲಾಕ್ ಆಗಿ ಚಾಲಕ ಹೊರಬರಲು ಪರದಾಡ್ತಿದ್ದಾನೆ. ಈ ವೇಳೆ ಸಹಾಯಕ್ಕೆ ಧಾವಿಸಿದ ಸ್ಥಳೀಯರು ಕಾರಿನ ಗ್ಲಾಸ್ ಒಡೆದು ಚಾಲಕನನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನು ಈ ಸಂಬಂಧ ಕಲಬುರಗಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಲಿತರು ಹಿಂದುಳಿದವರು ಬಿಜೆಪಿಗೆ ಹೋಗ್ಬೇಡಿ ಅಂತ ಹೇಳೋದಕ್ಕೆ ಸಿದ್ದರಾಮಯ್ಯ ಯಾರು, ಅವರು ಎಲ್ಲರನ್ನ ಕೊಂಡ್ಕೊಂಡಿದ್ದಾರಾ ಅಂತ ವಿಧಾನ ಪರಿಷತ್ ಸದಸ್ಯ ಹೆಚ್ ವಿಶ್ವನಾಥ್ ಕಿಡಿಕಾರಿದ್ದಾರೆ. ಈ ಕುರಿತು ಮಾತನಾಡಿದಂತಹ ಇವರು, ಕರ್ನಾಟಕದಲ್ಲಿ ಪ್ರತಿಪಕ್ಷ ಇದೆಯಾ ಗೊತ್ತಿಲ್ಲ ನನಗೆ. ಬಿಜೆಪಿಗೆ ದಲಿತರು ಹೋಗ್ಬೇಡಿ, ಹಿಂದುಳಿದವರು ಹೋಗ್ಬೇಡಿ ಅನ್ನೋದಕ್ಕೆ ಸಿದ್ದರಾಮಯ್ಯ ಯಾರು, ನಿಮ್ದೇನು ಕೊಡುಗೆ ಈ ಸಮಾಜಕ್ಕೆ? ಏನು ಇಲ್ಲದೆ ಬರೀ ಬೋಳ್ ಮಾತಿನಲ್ಲಿ ಹೊಟ್ಟೆಪಾಡಿಗೆ ದಲಿತರು ಬಿಜೆಪಿಗೆ ಹೋಗಿದ್ದಾರೆ ಅಂದ್ರೆ ಸರಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಬರುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಮತ್ತೊಮ್ಮೆ ಮುಖ್ಯಮಂತ್ರಿಗಳ ಬದಲಾವಣೆಗೆ ಮುಂದಾಗುವ ಕುರಿತು ಚಿಂತನೆಯನ್ನ ನಡೆಸ್ತಾ ಇದೆ ಎಂಬ ಇತ್ಯಾದಿ ಚರ್ಚೆಗಳು ನಡೀತಾ ಇರುವ ಬೆನ್ನಲ್ಲೇ ಸಿಎಂ ಬಸವರಾಜ ಬೊಮ್ಮಾಯಿ ಪತ್ನಿ ಜೊತೆ ಇವತ್ತು ಕಾಶಿ ವಿಶ್ವನಾಥನ ದರ್ಶನ ಪಡ್ಕೊಂಡಿದ್ದಾರೆ. ಎಲ್ಲ ಸಂಕಷ್ಟಗಳಿಂದ ದೂರ ಮಾಡುವಂತೆ ಸಿಎಂ ಬೊಮ್ಮಾಯಿ ಕಾಶಿಗೆ ತೆರಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಬಗ್ಗೆ ತಮ್ಮ ಟ್ವಿಟರ್ ಖಾತೆಯಲ್ಲಿ ಸಿಎಂ ಫೋಟೋಗಳನ್ನ ಶೇರ್ ಮಾಡಿದ್ದಾರೆ. ಜನವರಿಯಲ್ಲಿ ಬರುವ ರಾಜಕೀಯ ಬದಲಾವಣೆ ಸುಳಿಯಿಂದ ಪಾರಾಗಲು ಸಿಎಂ ದೇವರ ಮೊರೆ ಹೋದ್ರ ಎಂಬ ಪ್ರಶ್ನೆ ಈಗ ಕಾಣ್ತಾ ಇದೆ. ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇರುವ ಬಿಜೆಪಿ ಸಂಸದ ಸುಬ್ರಹ್ಮಣ್ಯನ್ ಸ್ವಾಮಿ ಪ್ರಧಾನಿ ಮತ್ತು ವಿತ್ತ ಸಚಿವರಿಗೆ ಅರ್ಥಶಾಸ್ತ್ರದ ಅರಿವಿಲ್ಲ ಅಂತ ಟೀಕೆ ಮಾಡಿದ್ದಾರೆ. ಬೆಲೆ ಏರಿಕೆಗೆ ವಿತ್ತ ಸಚಿವರೇ ಹೊಣೆ ಅಂತ ಆರೋಪಿಸ್ತಾ ಇರುವ ಸ್ವಾಮಿ, ಸರ್ಕಾರಕ್ಕೆ ಅರ್ಥಶಾಸ್ತ್ರದ ಅರಿವಾಗ್ತಾ ಇಲ್ಲ, ಈ ಬಗ್ಗೆ ಪ್ರಧಾನಿ ಅಥವಾ ಹಣಕಾಸು ಸಚಿವರಿಗೆ ತಿಳಿತಾ ಇಲ್ಲ. ಈ ಕುರಿತಂತೆ ಅವರು ಯಾರ ಬಳಿಯೂ ಸಮಾಲೋಚನೆ ಕೂಡ ನಡೆಸ್ತಾ ಇಲ್ಲ, ಸ್ವಪಕ್ಷದ ವಿರುದ್ಧವೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಂದ ಆರಂಭ ಆಗ್ತಾ ಇರುವಂತಹ ವಿಪ್ರೋ ಪ್ರೋ ಕಬಡ್ಡಿ ಲೀಗ್ ಸೀಸನ್ 8ಕ್ಕೆ ಬೆಂಗಳೂರು ಭರ್ಜರಿ ತಯಾರಿಯನ್ನ ನಡೆಸ್ತಾ ಇದ್ದು ಪ್ರೋಮೋ ಕೂಡ ರಿಲೀಸ್ ಮಾಡಲಾಗಿದೆ. ಈ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಎಂಟ್ರಿ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕ ಶೈಲಿಯಲ್ಲಿ ಅದ್ಭುತ ಡೈಲಾಗ್ ಹೊಡೆಯುವ ಮೂಲಕ ತಂಡವನ್ನ ಪ್ರೇರೇಪಿಸಿದ್ದಾರೆ. ಗುರಾಯೋಕೆ ರೆಡಿಯಾಗಿದೆ ನಮ್ಮೂರ ಬುಲ್ಸ್, ಸಪೋರ್ಟ್ ಮಾಡೋಕೆ ರೆಡಿಯಾಗಿರಿ ಕಬಡ್ಡಿ ಫ್ಯಾನ್ಸ್, ನಿಮ್ಮ ಜೊತೆ ಬೆಂಬಲ ನೀಡೋಕೆ ನಾವಿರ್ತೀವಿ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಪ್ರವಾಸದಲ್ಲಿ ಟೀಂ ಇಂಡಿಯಾ ಆಡಲಿರುವ 3 ಏಕದಿನ ಪಂದ್ಯಗಳ ಸರಣಿಯಿಂದ ಕೊಹ್ಲಿ ಹೊರಗೆ ಉಳಿತಾರೆ ಎಂಬ ಮಾತುಗಳು ಕೇಳಿ ಬರ್ತಾರೆ. ಆದರೆ ಟೆಸ್ಟ್ ಸರಣಿಗೆ ಲಭ್ಯವಾಗುವುದಾಗಿ ಬಿಸಿಸಿಐ ಕೊಹ್ಲಿ ಸ್ಪಷ್ಟಪಡಿಸಿದ್ದಾರೆ ಎಂದು ವರದಿಯಾಗಿದೆ. ಮತ್ತೊಂದು ಕಡೆ ಭಾರತ ತಂಡ ಈಗಾಗಲೇ ದಕ್ಷಿಣ ಆಫ್ರಿಕಾಕ್ಕೆ ತೆರಳಲು ಮುಂಬೈನ ಹೋಟೆಲ್ನಲ್ಲಿದ್ದು ಕೊಹ್ಲಿ ಇನ್ನೂ ತಂಡವನ್ನ ಸೇರ್ಕೊಂಡಿಲ್ಲ. ನಾಯಕತ್ವ ವಿಚಾರ ತಂಡದಲ್ಲಿ ಶೀತಲ ಸಮರಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಿಗ್ ಬಾಸ್ ಸೀಸನ್ 9
ಯಾವಾಗ ಪ್ರಾರಂಭವಾಗುತ್ತೆ ಎಂಬುದರ ಬಗ್ಗೆ ಕಿಚ್ಚ ಸುದೀಪ್ ಸುಳಿವನ್ನ ನೀಡಿದ್ದಾರೆ. ಈ ಕುರಿತು ಸಂದರ್ಶನವೊಂದರಲ್ಲಿ ಇತ್ತೀಚೆಗಷ್ಟೇ ಮಾತನಾಡಿದಂತಹ ಇವರು ಬಹುಶಃ 2022 ಜನವರಿಯಲ್ಲಿ ಸೀಸನ್ 9 ಆರಂಭ ಆಗಬಹುದು ಅಂತ ಹೇಳಿದ್ದಾರೆ. ಈಗಾಗಲೇ ಬಿಗ್ ಬಾಸ್ ಆಯೋಜಕರು ಪ್ರಮುಖ ಸೆಲೆಬ್ರಿಟಿಗಳನ್ನ ಸಂಪರ್ಕ ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಕ್ಷಣ ಕ್ಷಣದ ಸುದ್ದಿಯೊಂದಿಗೆ ಯುನೈಟೆಡ್ ನ್ಯೂಸ್, ಇದು ಕನ್ನಡ.